ಏಕೆಂದ್ರ ಬೆಂಗಳೂರನ್ನ ನೆನಚ್ಕೊಂಡ್ಬಿಟ್ಟಿದ್ದೀರ. ಬೆಂಗಳೂರು ಪೂರಕ ಪೂರ ಅಮರ ಹೈ ನಮ್ದು. ಕಾಮಣ್ಣನ ಮಕ್ಕಳು ಅಂದ್ರೆ ಯಾರು ಜಯರಾಜು? ಇನ್ಯಾರೋ ಗಂಗಾ, ಯಾರ್ಯಾರು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೋ ಆನಂದ್ ಮಕ್ಳೆ ಕಾಮಣ್ಣನ ಮಕ್ಳು. ಈ ಕಳ್ಳ ಸೂಳೆ ಈ ಕಳ್ಳ ಸೂಳೆ ಮಕ್ಕಳು ಅಂದ್ರೆ ಯಾರು ಜಯರಾಜ್ ಅಂತ ಆ ಸಹಚಾರ ಕೇಳ್ತಾನೆ. ಜಯರಾಜ್ ಹೇಳೋದು, ಇನ್ಯಾರೋ ಈ ಪೊಲೀಸ್ನವರು ಈ ಸೇಟುಗಳು ಯಾರ್ಯಾರು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೋ ಅವರು. ಎಲ್ಲರೂ ಮಾತಾಡಿದ್ಮೇಲೆ ಕೆಲವು ವಿಷಯಗಳು ಹೇಳಬೇಕು. ನಿಮ್ಗೆಲ್ಲ ಧನಂಜಯ ಗೊತ್ತು, ನೋಡಿದ್ದೀರಿ ಸಾಕಷ್ಟು ವರ್ಷಗಳಿಂದ ಅಭಿನಯ ಮಾಡ್ತಿದ್ದಾನ ಹುಡುಗ. ಆತನ ಬಗ್ಗೆ ಈ ಸಿನಿಮಾ ಮಾಡ್ತಾ ಇರುವಾಗ ನಮಗೆ ಗೊತ್ತಾಯಿತು, ಈತ ತುಂಬ ಒಳ್ಳೆಯ ಹೃದಯದ ಮನುಷ್ಯ. ಈ ಸಿನಿಮಾದಲ್ಲಿ ಆತ ನಡ್ಕೊಂಡಿದ್ದ ರೀತಿ ಮತ್ತು ಜನಗಳನ್ನ ಬಳಸ್ಕೊಂಡಾಗ ನನಗೆ ಗೊತ್ತಾಯಿತು ತಾನು ಯಾರ್ಯಾರ ಜೊತೆ ಬೆಳೆದಿದ್ದಾನೋ ಅವ್ರಿಗ. ಅದು ಮೈಸೂರು, ಮೈಸೂರು ಬಗ್ಗೆ ಆತನಿಗೆ ಇರೋ ಒಲವು ಯಾರಿಗೂ ಇಲ್ಲ ಅನ್ಸುತ್ತೆ, ಯಾವ ಮಹಾರಾಜರಿಗೂ ಇಲ್ಲ. ಮೈಸೂರು 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 ಆ ಹುಡುಗರನ್ನ ಕರ್ಕೊಂಬಂದಿದ್ದು ಬಳಸ್ಕೊಂಡಿದ್ದು ಅದು ನೋಡಿ ಶಾಕ್ ಆಗ್ಬಿಟ್ಟೆ ನಾನು. ಆ ಹುಡುಗರನ್ನ ಬಳಸೋದು ಹೇಗೆ ಅಂದರೆ ನನ್ನ ಕುಟುಂಬ ಇವರು ಅಂತ. ಧನಂಜಯ ಕುಟುಂಬ ನಾನು ನೋಡಿಲ್ಲ, ಆದರೆ ಕುಟುಂಬ ಅಂದ ತಕ್ಷಣ ಮೈಸೂರಿನ ಹಲವಾರು ಹುಡುಗರು ಗೊತ್ತಾಗ್ತಾರೆ. ಅದೇ ರೀತಿ ಏನೇ ಮಾಡುವಾಗಲೂ ನನಗೇನು ಅಂತ ಯೋಚನೆ ಮಾಡಲ್ಲ, ನನ್ನಿಂದ ಬೇರೆಯವ್ರಿಗೇನು. ಬಹಳ ಅಪರೂಪದ ವ್ಯಕ್ತಿತ್ವ ಇದು, ಯಾಕೆಂದ್ರೆ ನನಗೆ ಪ್ರತಿಭೆ ನೋಡಿದ್ದೀನಿ, ಎಲ್ಲ ರೀತಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಇಂಡಿಯಾದಲ್ಲಿ ನೋಡಿದ್ದೀನಿ ನಾನು. ಆದರೆ ಆ ವ್ಯಕ್ತಿಯ ಇದು ಒಳಗಡೆ ಇದೆಯಲ್ಲ ಆ ಸಂವೇದನೆ, ಅದು ಸಾಮಾನ್ಯ ಅಲ್ಲ. ಎಷ್ಟೇ ಪ್ರತಿಭಾವಂತ ಆಗಿದ್ರು ಆ ಸಂವೇದನೆ ಇಲ್ಲ ಅಂದಾಗ ದೇ ಲೀವ್ ಅಸ್ ಕೋಲ್ಡ್, ಒಂದು ತಣ್ಣಗಿನ ಒಂದು ತಿರಸ್ಕಾರ ಉಪ್ಸ್ಬಿಡ್ತಾರೆ. ಈ ಹುಡುಗ ಆಗಲ್ಲ, ತುಂಬ ಬೆಚ್ಚನೆಯ ಹೃದಯದ ಹುಡುಗ. ಅದಕ್ಕೋಸ್ಕರ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅಂದರೆ ನಾನು ಎಷ್ಟು ಬಜೆಟ್ ಅಂತ ಅಂದ್ಕೊಂಡಿದ್ನೋ ಅದ್ರ ಮೂರರಷ್ಟು ಆಗಿತ್ತು. ನಾನು ಕೂರಿಸ್ಕೊಂಡು ಹೇಳಿದ್ದೀನಿ, ಇದು ನನಗೆ ಧನಂಜಯನಿಗೆ ಕೆಲವ್ರಿಗೆ ಮಾತ್ರ ಗೊತ್ತು, ಯಾಕಪ್ಪ ಇಷ್ಟು ಖರ್ಚು ಮಾಡ್ತಾ ಇದೆಯಾ, ಇಷ್ಟು ಬೇಕಿಲ್ಲ. ಇಲ್ಲ ಸರ್, ಇಂಥ ಕತೆ ಸಿಕ್ಕಿದಾಗ ಇರಿಸ್ತು ಹೋಗಲಿಲ್ಲ ಅಂದರೆ ನಾನು ಹೇಗೆ, ಅದು ಏನಾದರೂ ಆಗಲಿ ಅಂತ ಹೇಳಿ ನೆನೆಸ್ಕೊಳಕ್ಕಾಗೋದಿಲ್ಲ. ಆತನೂ ಅಷ್ಟೇ, ಸೋಮಣ್ಣನೂ ಅಷ್ಟೇ, ಧನಂಜಯನ ತನ್ನ ಇಡೀ ಇದನ್ನು ಇಟ್ಬಿಟ್ಟಿದ್ದು. ಆ ಕಾರಣಕ್ಕೋಸ್ಕರ ನಾನು ಈ ವರ್ಕ್ ಮಾಡೋವಾಗ, ಯಾಕೆಂದರೆ ಇಲ್ಲಿ ಯೋಗಿ ಎಲ್ಲ ಹೇಳಿದ ಹುಡುಗ ಯೋಗಿ ಬಗ್ಗೆ, ನಾನು ಸಿನಿಮಾದಲ್ಲಿ ಮಾಡಿದಾಗ ನಾವು ಮಾತಾಡೋದು ದೊಡ್ಡದಲ್ಲ, ಆದರೆ ಆ ಹುಡುಗನ ಹತ್ತಿರದಿಂದ ನೋಡಿದೆ ನಾನು, ಟ್ರೈಬಲ್ ಹೀರೋ ಥರ ಕಾಣಿಸೋದು, ಅಪರೂಪದ ಹುಡುಗ. ಯಾರೋ ತಮಿಳ್ನವ್ರಿಗೆ ಅಲ್ಲಿ ಇಲ್ಲಿ ಕಂಪೇರ್ ಮಾಡ್ತಾರೆ, ನಾನು ಹೇಳಿದೆ ಅದನ್ನು ಮೀರಿಸಿದ್ಯಾಪ ನೀನು, ಎಲ್ಲೋ ಒಂದು ಕಡೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ನೀನು ಇದ್ದೇ ಇರ್ತೀಯ, ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತೀಯ. ನಾನು ಹೇಳೋದಲ್ಲ, ಈ ಸಿನಿಮಾ ಆದಮೇಲೆ ಧನಂಜಯ ಇವನು ನಮ್ಮ ಸ್ಯಾಮ್ಸನ್, ಈಗಲೂ ನನಗೆ ಸ್ಯಾಮ್ಸನ್ ಹೆಸರು ಗೊತ್ತೇ ಇಲ್ಲ. ನಾವು ಕರೆಯೋದೇ ಬಾಲು ನಾಗೇಂದ್ರ, ನಾನು ಬರೋದೇ ಇಲ್ಲ ಬಾಯಿನಲ್ಲಿ. ಈಗ ನಾನು ವಿಜಯ್ ಆ್ಯಕ್ಟರ್ ನನಗೆ ಗೊತ್ತಾಗೋದಿಲ್ಲ, ಬಾಲ ಅಂತಲೇ ಬರೋದು ಯಾವಾಗ ಸಿಕ್ಕಿದ್ರು. ಹಾಗೆಯೇ ಈ ಸ್ಯಾಮ್ಸನ್ನು ಇನ್ನು ಬೇರೆ ಬೇರೆ ಹುಡುಗರು, ಮತ್ತು ಶೂನ್ಯ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಟೆಕ್ನಿಷಿಯನ್ಸ್ ನಿದ್ದೆ ಮಾಡ್ತಾ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಯೋಗಿ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾನೆ ಈ ಸಿನಿಮಾದಲ್ಲಿ, ಆರ್ಡಿನರಿ ಲೆವೆಲ್ಗೆ ಹೋಗೋದಿಲ್ಲ. ಯಾಕೆಂದರೆ ಇವರ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಆ ಧನಂಜಯನ ಬಗ್ಗೆ ನಾನು ಬಚ್ಚನ್ ಮಾತಾಡ್ತಿದ್ವಿ, ಯಾಕೆಂದರೆ ಇಲ್ಲಿದ್ದವರಲ್ಲಿ ಜಯರಾಜ್ ನೋಡಿದ್ದವರು ಬಚ್ಚನ್ ನಾನು ಮಾತ್ರ, ಇನ್ಯಾರು ಜಯರಾಜ್ ಹೇಗಿದ್ರು ಅಂತಲೂ ಗೊತ್ತಿಲ್ಲ. ನಾವು ಎಷ್ಟು ಇದು ಮಾಡ್ತಿದ್ವಿ ಒಂದೊಂದು ಶಾಟ್ ಆದಾಗ, ಅಂದರೆ ಜಯರಾಜ್ ಏನಾದರೂ ಅಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಿದ್ರೆ ನಿನ್ನಷ್ಟು ಎಫಿಷಿಯೆಂಟ್ ನಾನು ಇರಲಿಲ್ಲ ಅಪ್ಪ ಅಂತ ಧನಂಜಯ ಹೇಳೋ ಚಾನ್ಸ್ ಇದೆ. ಅಷ್ಟು ಮಟ್ಟಿಗೆ ಮಾಡಿರೋದು, ಆ ಎಕ್ಸ್ಪ್ರೆಷನ್ ಇದೆಯಲ್ಲ ಆ ಮುಖದಲ್ಲಿ, ಆ ಕಣ್ಣು, ಆ ಇದು, ಆ ನಿಂತ್ಕೊಳ್ಳೋದು ಆರ್ಡಿನರಿ ಅಲ್ಲ. ಅದೇ ರೀತಿಯಲ್ಲಿ ಇದು ಇದರಲ್ಲಿ ಅತ್ಯಂತ ವಿಶಿಷ್ಟವಾದ ಕ್ಯಾರೆಕ್ಟರು ಯೋಗಿ. ಯೋಗಿನ ನಾನು ಯೋಗಿನ ಟ್ರೀಟ್ ಮಾಡೋದು ಯಾರೋ ಕಲಾವಿದ ಅಂತಲ್ಲ, ಚಿಕ್ಕ ಹುಡುಗಿಂದ ನೋಡಿದ್ದೀನಿ ಮಗನ ಥರ. ಆ ತಂದೆ ಎಲ್ಲ ನನ್ನ ಸ್ನೇಹಿತರು, ನಿಮ್ಗೆ ಆಗಲೇಬೇಕು ಮಗನೇ ಅನ್ನುವಷ್ಟು ನಾನು ಮಾತನಾಡೋದು. ಮುಂದೆ ಬೇರೆ ಬೇರೆ ಆಗುತ್ತೆ, ಈಗ ಬೇಡಿ. ಈಗ ಈ ಸಿನಿಮಾ ಮತ್ತು ಈ ಸಿನಿಮಾ ಇದೊಂದೇ ಅಲ್ಲ, ತೆರಿಗೆ ಜಯರಾಜ್ ಕಂಟಿನ್ಯೂ ಆಗ್ತದೆ. ಈ ಸಿನಿಮಾದಲ್ಲಿ ಕೆಲವರು ನನ್ನ ಕೇಳ್ತಾರೆ, ನಿಮ್ಮ ರೋಲ್ ಏನು, ಮುತ್ತಪ್ಪರ ರೋಲ್ ಏನೋ ಇದೇನು ಅಂತ. ಇದು ಈ ಸಿನಿಮಾ 74-78 ಇಂದಿರಾ ಬ್ರಿಗೇಡ್ ಇದ್ದ ಕಾಲದ್ದು. ಆಗ ಅಗ್ನಿ ಶ್ರೀಧರೂ ಇರಲಿಲ್ಲ, ಮುದ್ದಪ್ರಯನೂ ಇರಲಿಲ್ಲ, ಇವರು ಯಾವ ಆಯಿಲ್ ಕುಮಾರೂ ಇರಲಿಲ್ಲ, ಇದ್ದವನೊಬ್ಬನೇ ಜಯರಾಜ್. ಜಯರಾಜ್ ಅನ್ನೋದು ಒಂದು ದೊಡ್ಡ ಗುಂಪಿನ ಸಂಕೇತ ಅದು. ಆ ಹುಡುಗ ಒಂದು ಗುಂಪು, ಒಂದು ಆ ಗುಂಪನ್ನು ರಾಜಕಾರಣಿಗಳು ಸಂಕೇತವಾಗಿ ಬಳಸ್ಕೊಳ್ತಾರೆ.
ನಾನು ನಿಮ್ಗೆಲ್ಲ ಹೇಳೋದೇನಂದ್ರೆ ಎಲ್ಲವನ್ನೂ ಮೀರಿ ಹೃದಯವಂತ ಮನುಷ್ಯರುಗಳು ಹೃದಯವಂತ ಗುಂಪುಗಳು ಬರ್ತಾ ಇದ್ದಾವೆ ಅಂತ ಹೇಳಿದಾಗ ಅದನ್ನು ಸಕ್ಸಸ್ ಮಾಡಿಸೋದ್ರಲ್ಲಿ ನಿಮ್ಮ ಜವಾಬ್ದಾರಿ ತುಂಬ ದೊಡ್ಡ. ಈಗ ನಮ್ದಾಗಿದೆ, ನಾವು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ನಿಮ್ಮದು ದೊಡ್ಡದು ಅಕ್ಟೋಬರ್ 20 ಜೊತೆಗೆ ಸಿನಿಮಾ ಮಾತ್ರ ನಾನು ನೋಡಾಗಿದೆ. ಮತ್ತು ನನ್ನಂಥ ಇದನ್ನು ನನ್ನನ್ನು ಒಪ್ಸೋಕ್ಕೆ ಆಗೋದಿಲ್ಲ. ಜಗತ್ತಿನ ಯಾವನೇ ಶ್ರೇಷ್ಠ ಡೈರೆಕ್ಟರ್ ಬರಲಿ ಆ್ಯಕ್ಟರ್ ಬರಲಿ ನನ್ನನ್ನು ಯಸ್ ಇದು ಗ್ರೇಟ್ ಅಂತ ಒಪ್ಸೋಕ್ಕಾಗಲ್ಲ, ಆಗೋದೇ ಇಲ್ಲ. ಅಂಥದ್ರಲ್ಲಿ ಎಷ್ಟು ಎಡಿಟಿಂಗು ಇದು ಮಧ್ಯ ಸೇರಿಸೋದು ಯಾವ ರೀತಿ ಮಾಡಿದ್ದಾರೆ ಅಂದರೆ, ನಿಮ್ಮ ಇದನ್ನ ಕೇಳಿದಿರಿ, ಸಣ್ಣ ಸಣ್ಣ ಮಕ್ಕಳು ಸ್ಕೂಲಲ್ಲಿ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಹಾಕೋಕ್ಕೆ ಶುರು, ನನ್ನ ಕಳ್ಸೋಕ್ಕೆ ಶುರು ಮಾಡಿದ್ದಾರೆ, ರೌಡಿಗಳು ಅಂಕಲ್ ನಾವು ರೌಡಿಗಳು ಅಂತ. ಇದನ್ನ ಅನೇಕ ಜನ ಕೇಳ್ತಾರೆ, ಯಾಕೆಂದ್ರೆ ರೌಡಿಗಳು ಹೇಳೋದು ಆ ರೀತಿನೇ ಹೇಳ್ಬೇಕಲ್ವಾ. ನನ್ನನ್ನು ಕೆಲವು ರೈಟರ್ಸ್ ಕೇಳಿದ್ರು, ಏನು ಹೀಗಿದೆ ಅಂತ. ಹೌದಪ್ಪ, ರೌಡಿಗಳು ಹೇಳ್ತಿದ್ರು, ಆ ಪೇಟೆ ನಂದು, ಈ ಪೇಟೆ ನಂದು, ಆ ಗಲ್ಲಿ ನಂದು, ಈ ಗಲ್ಲಿ ನಂದು, ಆ ಹೋಟೆಲ್ ನಂದು, ಇದು ಅಂತ ಹೇಳ್ತಿದ್ರು. ಅದನ್ನ ಒಂದು ಹಾಡಿನ ರೀತಿ ಹಾಕಿದೀವಿ, ಆ್ಯಂಡ್ ಇಟ್ ಹ್ಯಾಸ್ ರಿಸೀವ್ ವೆರಿ ವೆಲ್. ಈಗ ನಾನು ಹೇಳೋದು ಧನಂಜಯನಿಗೋಸ್ಕರ, ಯೋಗಿಗೋಸ್ಕರ, ಯೂನಿಯನ್ಗೋಸ್ಕರ, ಇಲ್ಲಿ ದುಡ್ಡಿರೋರು ಸಾವಿರಾರು ಜನ ಹೇಳಿದ. ಆ ಹುಡುಗ ತೊಗೊಂಡ್ರು ರಿಸ್ಕ್, ಧನಂಜಯ ತೊಗೊಂಡಿರೋದನ್ನ ನೆನೆಸ್ಕೊಂಡ್ರೆ ನನಗೆ ನಿದ್ದೆ ಬರೋದಿಲ್ಲ, 21 ಆದಮೇಲೆ ನಿದ್ದೆ ಬರೋದು ನನಗೆ. ಸೊ ನೀವೆಲ್ಲ ಸೇರಿ ಇದನ್ನು ಯಶಸ್ಸುಗೊಳ್ಳಲೇಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಯುವರ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಫಿಲಮ್ ಮುಗಿಸಿದ್ದೀವಿ, ಈಗ ಫಿಲಮ್ನ ರೀಚ್ ಆಗಿಸೋ ಇದರಲ್ಲಿ, ಯಾಕೆ ನಾನು ಜರ್ನಲಿಸ್ಟ್ ಪತ್ರಕರ್ತನಾಗೆ ಇವತ್ತು ಇದ್ದೀನಿ ಬಂದಿದ್ದೀನಿ. ನಿಮ್ಮ ರೋಲ್ ತುಂಬ ದೊಡ್ಡದು, ನನ್ನ ನಿಮಗೆಲ್ಲ ನನ್ನ ವಿನಂತಿ. ಶುರು ಮಾಡಕ್ಕೆ ಅಭಿಮಾನಿಗಳು ಎಲ್ಲಾದರೂ ಡೈಲಾಗ್ನ ಕೇಳ್ತಾರೆ, ಟ್ರೈಲರಲ್ಲಿ ಟೀಸರಲ್ಲಿ ಎಲ್ಲ ಡೈಲಾಗ್ ಬರುತ್ತೆ. ಸೊ ಈ ಪ್ರಮೋಷನ್ ಶುರು ಮಾಡೋಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರ ಒಂದು ಡೈಲಾಗ್ ಹೇಳಿ ಸ್ಟಾರ್ಟ್ ದ ಪ್ರಮೋಷನ್. ಏನ್ರು ಬೆಂಗಳೂರನ್ನ ನೆನಚ್ಕೊಂಬಿಟ್ಟಿದ್ದೀರಾ? ಬೆಂಗಳೂರು ಪೂರಕ ಪೂರ ಅಮರ ನಮ್ಮದು. ತುಂಬಾ ಇಂಟೆನ್ಸ್ ಸೀನ್ ನಡೀತಾ ಇರ್ಬೇಕಾದ್ರೆ ಬರುವಂತ ಒಂದು ಡೈಲಾಗು ಬಿಡಬಾರ್ದು ಅಂತಾರೆ, ನಾನು ನಿಮ್ಗಳಿಗೋಸ್ಕರ ಒಂದೇ ಒಂದು ಹೇಳಿ ಅಂತ ನಾನೇ ಹೇಳ್ತೀನಿ. ಇದು ಒಂದು ಇಂಟೆನ್ಸ್ ಅಂದ್ರೆ ಇದಕ್ಕಿಂತ 10 times ಜಾಸ್ತಿ ಇರೋವಂಥ ಸೀನ್ಗಳೆಲ್ಲ ಇದ್ದಾವೆ. ಸೊ ಅದರಲ್ಲಿ ಬರೋವಂಥ ಒಂದು ನನ್ನ ಒಂದು ಫೇವ್ರೆಟ್ ಡೈಲಾಗ್ ಅಂದರೆ, ನಾನು ಇರಬೇಕಾದ್ರೆ ನಿನ್ನ ನಾನು ಮುಟ್ಟಕ್ಕೆ ಬಿಡ್ತೀನಿ ಅಂತ ಇರೋದು ಅಂತ. ಸೊ ಈ ಒಂದು ಡೈಲಾಗ್ ಇಲ್ಲಿ ನಿಮ್ಗೆ ಹೆಂಗೆ ಕೇಳಿಸಿರುತ್ತೆ, ನೀವು ಸ್ಕ್ರೀನ್ ಮೇಲೆ ಆ ವಿಷಯಲ್ಲೂ ಆ ಒಂದು ಸೀನ್ನಲ್ಲಿ ನೋಡಿದಾಗ ನಿಮ್ಗೆ 100% ಒಂಥರ ಮೈ ಜುಮ್ ಅನ್ಸೋ ಅಂತ ಒಂದು ಸೀನ್, ಅದು ಬ್ರಿಲಿಯಂಟ್ ಆಗಿರುತ್ತೆ. ಥ್ಯಾಂಕ್ ಯು. ಈ ಕಾಮಣ್ಣನ್ ಮಕ್ಕಳು ಅಂದ್ರೆ ಯಾರು ಜಯರಾಜು? ಇನ್ಯಾರೋ ಗಂಗಾ, ಯಾರ್ಯಾರು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೋ ಆ ನನ್ ಮಕ್ಕಳೇ ಕಾಮಣ್ಣನ್ ಮಕ್ಕಳು. ಮಾತ್ರ ಒಂದ್ ಸತ್ಯ ಹೇಳ್ತೀನಿ, ಅವ್ರ ಪರ್ಮಿಷನ್ ತಗೊಳ್ದೆ ನಾನು ಬರ್ದಿರೋ ಡೈಲಾಗ್ ಏನು ಅಂದ್ರೆ, ಅಫ್ಕೋರ್ಸ್ ರಿಯಲ್ಲಾಗಿ ತಗ್ದಿರೋದು ಏನು ಅಂತ ಹೇಳಿದ್ರೆ, ಈ ಕಳ್ಳ ಸೂಳೆ ಮಕ್ಕಳು ಅಂದ್ರೆ ಯಾರು ಜಯರಾಜ್ ಅಂತ ಆ ಸಹಚಾರ ಕೇಳ್ತಾನೆ. ಜಯರಾಜ್ ಹೇಳೋದು, ಇನ್ಯಾರೋ ಈ ಪೊಲೀಸ್ನವರು, ಈ ಸೇಟ್ರುಗಳು ಯಾರ್ಯಾರು ಬಡವರು ಹೊಟ್ಟೆ ಮೇಲೆ ಹೊಡಿತಾರೋ ಅವರು. ಅದು ಸಿನಿಮಾದಲ್ಲಿ ಬರ್ತಾರೆ. ಕನ್ನಡ ಚೆನ್ನಾಗಿದೆ.